ಅವಾದರೆ ಏನಾರ ಒಂದು ಮಾತು ಮಾತಾಡ್ಬೇಕು ಪ್ರಹ್ಲಾದ್ ಜೋಶಿ ಅವರು. ಈ ಪ್ರಹ್ಲಾದ್ ಜೋಶಿ ಅವರು ವಿಷಯ ತಗೊಳ್ಳಿ, ಕೊರೋನಾದಾಗ ಯಾರ ಜೊತೆ ಬಂದು ನಿಂತೀರಿ, ಹೋಗ್ಲಿ ನಮ್ಮ ಧಾರವಾಡಕ್ಕೆ ಏನಾರು ಅನುದಾನ ತಗೊಂಡ್ ಬಂದ್ರು, ಎಷ್ಟು ಮಂದಿ ಸತ್ರು, ಎಷ್ಟು ಮಂದಿಗೆ ಔಷಧ ಸಿಗ್ಲೇನು, 70 ವರ್ಷದೊಳಗೆ ಏನ್ ಮಾಡೋರ ಏನ್ ಮಾಡ್ಯಾರ ಅಂತ ಕೇಳ್ತಾರ. 70 ವರ್ಷದೊಳಗೆ ಯಾವ್ಯಾವ ಅನುಕೂಲ ಆಗ್ಯಾವ ವಿಚಾರ ಮಾಡ್ರಿ. ಒಂದು ಪೆನ್ಷನ್, ವಿಧವಾ ವೇತನ, ತಂದೆ ಸುರಕ್ಷಾ, ಮಕ್ಕಳಿಗೆ ಬಿಸಿ ಊಟ, ಬಾಣಿಕೆಯರಿಗೆಲ್ಲ ಸಣ್ಣ ಕಿರುಭಾಗ್ಯ, ಎಲ್ಲವನ್ನು ಹಿಡಿದ ಈ 5 ಭಾಗ್ಯಗಳನ್ನು ಹಿಡಿದ 8-10,000 ಬರುವಂತ ಕುಟುಂಬಕ್ಕ ಅನುದಾನ ಸಿಗುವಂತ ಸಮಯ. ಆದ್ರೆ ಜೋಶಿಯವರಿಗೆ ಒಂದು ಕಾರಣ ಬೇಕು, ಯಾರಾದ್ರ ಸತ್ತಿರ್ಬೇಕು, ಒಂದು ಸಿಬಿಐ ಕೇಸ್ ಆಗಿರ್ಬೇಕು, ಅದು ವೋಟ್ ಬ್ಯಾಂಕ್ ಆಗಿರ್ಬೇಕು. ಅವಾಗ ಎಲ್ಲ ಕೇಂದ್ರದ ಮಂತ್ರಿಗಳನ್ನ ಕರೆಸ್ತಾರೆ ಅವರು. ನೀವು ಟಿವಿ ಒಳಗೆ ಪೇಪರ್ ನೀವೆಲ್ಲ ನೋಡ್ತಿರ್ಬೋದು. ಇದ್ರ ಹುಬ್ಬಳ್ಳಿಗೆ ಒಬ್ಬರಿಂದ ಒಬ್ರು ಬಂದು ಬಿಡ್ತಾರೆ ಕೇಂದ್ರ ಮಂತ್ರಿಗಳು. ಇದರಿಂದ ಯಾರಿಗೆ ಉಪಯೋಗ? ಪ್ರಹ್ಲಾದ್ ಜೋಶಿ ಅವ್ರಿಗೆ ಬಿಟ್ಟು ಯಾರಿಗಾರು ಉಪಯೋಗ ಐತೇನ್ರಿ ಇವರಿಂದ? ಯಾಕಂದ್ರ ಆ ಕೇಸ್ ಆದ ಒಂದೇ ತಾಸು ಒಳಗೆ ಪೊಲೀಸ್ ಮಾಡೋ ಕೆಲಸ ಮಾಡಿದ್ರು, ಕಾನೂನು ಮಾಡುವಂತ ಕೆಲಸ ಕಾನೂನು ಮಾಡಕತ್ತು. ಆದ್ರೂ ಈಗ ಇಲೆಕ್ಷನ್ ಬಂದೈತಿ, ಹಿಂದೆ ಮುಸ್ಲಿಂ ಮಾಡ್ಬೇಕಾರೀಗ ಜಾತಿ ಒಳಗೆ ಓಡ ಕುಟ್ಟಿಸ್ಬೇಕು, ಓಟ್ ಹಾಕಿಸ್ಕೋಬೇಕು. ಎಲ್ಲ ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ಸಂಬಂಧಿರೇ, ಇವತ್ತು ಲೋಕಸಭಾ 2024 ಚುನಾವಣೆಯ ಪ್ರಚಾರದ ಕೊನೆ ದಿನ. ಇವತ್ತು ಹೆಬ್ಬಳ್ಳಿ ಒಳಗೆ ಮಾಡೋಣ ಅಂತ ಹೇಳಿ ಬಹಳ ದಿವಸದಿಂದ ವೇಟ್ ಮಾಡಕತ್ತದ್ರಿ. ಇವತ್ತು ನಮ್ಮೆಲ್ಲರ ಒಮ್ಮತದಿಂದ ಈ ಏನು ಅಭೂತಪೂರ್ವರ ಒಂದು ಬೆಂಬಲವನ್ನು ನಾವು ಯಾವತ್ತೂ ನೋಡಿದ್ವಿ. ಆದ್ರೆ ಇವತ್ತು ಇದು ಬಹಳ ದೊಡ್ಡದು. ಯಾಕಂತಂದ್ರೆ ವಿಧಾನಸಭಾ ಇಲೆಕ್ಷನ್ಗೆ ಬಂದಾಗ ತಮ್ಗೆಲ್ಲರಿಗೂ ಏನಿತ್ತು, ನಮ್ಮ MLA ಆಗಿ ನಮ್ಮ ಅಣ್ಣವ್ರು ಬರಲಿ ಅನ್ನೋದಿತ್ತು. ಆದ್ರೆ ಇವತ್ತು ವಿನೋದ ಸುತಿಯವರು ಬಹಳ ಸಣ್ಣವರು, ಅವರು ಇಲ್ಲೇ ನಮ್ಮ ಪಕ್ಕದ ಹಳ್ಳಿಯವರು, ಒಬ್ಬ ರೈತನ ಮಗ. ಅವ್ರು ಯಾರಿಗೂ ಗೊತ್ತೇ ಇಲ್ಲ ಅನ್ನುವಂಥ ರೀತಿಯೊಳಗೆ ಎಲ್ಲ ಕಡೆ ಭಾಷಣದೊಳಗೆ BJP ಮಾಡ್ತಾರೆ. ಆದರೆ ತಮಗೆಲ್ಲರಿಗೂ ಗೊತ್ತಿರಬೇಕು, ಅವರು ನವಲಗುಂದದಿಂದ ಬಂದವರು, ಅಲ್ಲಿ ನವಲಗುಂದದಿಂದ MLA ಆಗಿ ಇಲೆಕ್ಷನ್ ಮಾಡ್ಬೇಕಂತ ಹೇಳಿ ಅವರು ಸಾಕಷ್ಟು ಸಂಘಟನೆಯನ್ನು ಮಾಡಿದವರು. ಹಾಗೆಯೇ ಯೂತ್ ಕಾಂಗ್ರೆಸ್ನಿಂದ ಅಲ್ಲೂ ಸಂಘಟನೆ ಮಾಡಿ ತಮ್ಮನ್ನು ತಾವು ಗುರುತಿಸ್ಕೊಂಡಂಥವ್ರು. ನಮಗೆ ಹಿರಿಯರಿಗೆ ಯಾರಿಗೆ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ, ಆದರೆ ಯುವಕರಿಗೆ ಎಲ್ಲರಿಗೂ ಗೊತ್ತು ವಿನೋದ ಸುತಿ ಯಾರು ಅಂತ ಹೇಳಿ. ಅದನ್ನೆಲ್ಲ ಗುರುತಿಸಿ ನಮ್ಮ ನಾಯಕರು, ನಮ್ಮ ಪಕ್ಷ ಅವ್ರಿಗೆ ಇವತ್ತು ಲೋಕಸಭಾ ಇಲೆಕ್ಷನ್ಗೆ ಕ್ಯಾಂಡಿಡೇಟ್ ಆಗಿ ನಮ್ಮ ಕ್ಷೇತ್ರಕ್ಕೆ, ಧಾರವಾಡ 11 ಕ್ಷೇತ್ರಕ್ಕೆ ಅವ್ರನ್ನ ಅಭ್ಯರ್ಥಿ ಮಾಡೋದಕ್ಕೆ ಇವತ್ತು ಎಲ್ಲ ನಾಯಕರು, ನಮ್ಮ ಡಿಸ್ಟ್ರಿಕ್ಟಿನ 4 MLAಗಳು, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಮತ್ತು ಕೇಂದ್ರದಿಂದ ಎಲ್ಲ ನಮ್ಮ ಪಕ್ಷದ ಲೀಡರ್ಸ್ ಅವರಿಗೆ ಒಂದು ಟಿಕೆಟನ್ನು ಕೊಟ್ಟದ. ಇವತ್ತು ನಾವೆಲ್ಲರೂ ಕೂಡಿ ಅವರ ಬಗ್ಗೆ, ಅವರ ಪರವಾಗಿ ಮತಯಾಚನೆಯನ್ನು ಮಾಡಿದ್ವಿ. ಇವತ್ತು ತಾವೆಲ್ಲರೂ ತಿಳ್ಕೊಳ್ಬೇಕಾಗಿತ್ತು, ವಿಧಾನಸಭಾ ಇಲೆಕ್ಷನ್ಗೆ ಬಂದಾಗ ನಾವು 5 ಗ್ಯಾರಂಟಿಗಳನ್ನು ತಗೊಂಡು ಬಂದಿದ್ವಿ. ಅವಾಗ ಅವ್ರು ಏನೇನಾಗುತ್ತಿದ್ರೆ 70 ಕಾಂಗ್ರೆಸ್ ಏನು ಮಾಡೈತಿ ಅಂತ ಹೇಳಿ ತಾವು ತಿಳ್ಕೊಳ್ಬೇಕಾಗಿತ್ತು. ಒಮ್ಮೆ ಏನ್ ಮಾಡಿದ್ರಿ, ಸಿಲಿಂಡ್ರಿಗೆ ನಮಸ್ಕಾರ ಮಾಡಿ, BJPಗರು ಸಿಲಿಂಡ್ರಿಗೆ ನಮಸ್ಕಾರ ಮಾಡಿ ಆರತಿ ಮಾಡಿಸಿ ಓಟ್ ಹಾಕಿಸ್ಕೊಂಡ್ರು. ಒಮ್ಮೆ ಪಾಸ್ಬುಕ್ ಅನ್ನ ಕೈ ಕೊಟ್ಟು 0 ಅಕೌಂಟ್ ಓಪನ್ ಮಾಡಿ ನಾವು 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿ ಓಟ್ ಹಾಕಿಸ್ಕೊಂಡ್ರು. ಇನ್ನೊಮ್ಮೆ ಮೋದಿ ಮುಖ ನೋಡಿ ಓಟ್ ಹಾಕು ಅಂತ ಹೇಳಿದ್ರು. ಈ ಸದ ಏನ್ ಹೇಳಕತ್ತದ್ರಿ ಅವರು, ದೇಶದ ಭದ್ರತೆಗೆ BJP ಓಟ್ ಹಾಕ್ರಿ ಅಂತ ಹೇಳಕತ್ತಾರೆ. ದೇಶದ ಭದ್ರತೆ ನಾವು ನೀವು ಮಾಡೋದಲ್ಲ, ನಮ್ಮ ಮನೆ ಮಕ್ಕಳನ್ನ ಕಳಿಸ್ತೀವಿ, ಅಲ್ಲಿ ಗಡಿ ಭಾಗದಲ್ಲಿ ಆರ್ಮಿ ಇರ್ತೈತಿ, ಆರ್ಮಿ ಒಳಗ ಆಫೀಸರ್ಸ್ ಇರ್ತಾರ, ನಮ್ಮ ಮನೆ ಮಕ್ಕಳು ಇರ್ತಾರ, ಅವರ ದೇಶವನ್ನ ಕಾಯ್ತಿರ್ತಾರ, ಏನೋ ಒಂದು ನೆವ ತಗೊಂತಾರ, ಏನೋ ಒಂದು ಆಸೆ ತೋರಿಸ್ತಾರ, ಇನ್ನೊಂದು ಇಲ್ಲದಂದ ಸಲ್ಲದನ್ನ ಹೇಳ್ಕೊಂತ ಜಾತಿ ಜಾತಿ ಒಳಗ ಒಡಕು ಹುಟ್ಟಿಸ್ತಾರ. 2019 ನಮ್ಮ ಮನೆಯವ್ರಿಗೆ ಟಿಕೆಟ್ ಕೊಟ್ಟಿದ್ರು. ಅವಾಗನೂ ಅವ್ರಿಗೆ ಏನಿತ್ತು ಬಯ್ಯಕ ಹೇಳಕ ಕೇಳಕ ಏನಿತ್ರಿ, ಒಂದು ಜಾತಿ ಜಾತಿನೂ ಇತ್ತು, ಹಾಗೇ ಒಂದು ಮರ್ಡರ್ ಕೇಸ್. ಅವಾಗ ನಮ್ಮ ಸಾಹೇಬ್ರನ್ನ ಬೈದಿದ್ದು ಸುಳ್ಳು ಆರೋಪಗಳನ್ನ ಹೊರಿಸಿ ಅವ್ರನ್ನ ಹೊರಗಿಟ್ಟು ಈ ಇಲೆಕ್ಷನ್ಗೆ ಅವರು ಪ್ರಿಪೇರ್ ಆಗ್ತದೆ. ಈ ಸತ ನಾನು ಇಲೆಕ್ಷನ್ಗೆ ಅಭ್ಯರ್ಥಿನೂ ಯಾರು ಆಗಿರ್ಬಾರ್ದು, ನಾ ಆರಾಮ್ ಗೆಲ್ಬೇಕು ಅನ್ಕೊಂಡ್ರಿ ಅವ್ರು. ಅದಕ್ಕೆ ಈಗೆಲ್ಲ ಭಾಷಣದೊಳಗೆ ಹೇಳ್ತಾರ, ಅವೇನ್ ಸಣ್ಣವನ ನಾವು ರಾಜಕೀಯ ಏನ ಗೊತ್ತೈತಿ, ಸಂವಿಧಾನ ಬಗ್ಗೆ ಏನ್ ಗೊತ್ತೈತಿ ಅಂತ ಹೇಳ್ತಾರೆ. ಸಣ್ಣವರಿದ್ರೂ ನಾವು 6 ಸಂವಿಧಾನ ಬಗ್ಗೆ ಕಲಿತೀವಿ, ಇದನ್ನ ನಮಗೆ ಯಾರು ಹೇಳಿಕೊಡೋದು ಬೇಕಾಗಿಲ್ಲ. ರಾಜಕೀಯ ಮಾಡಬೇಕಂದ್ರೆ ಮಾನ್ಯತೆ ಬೇಕು. ನಮ್ಮ ರೈತರು, ನಮ್ಮ ಹೆಣ್ಮಕ್ಳು, ನಮ್ಮ ಊರಿನ ಹಿರಿಯರು, ಯುವಕರ ಬಗ್ಗೆ ಕಾಳಜಿ ಇದ್ರೆ ಸಾಕು. ಪಾಪ ಯುವಕರಿಗ್ರಿ ಮುಂಜಾನೆಯಿಂದ ಸಂಜೆ ತನಕ ರೋಡ್ ಮೇಲೆ ನಿಂದಿರ್ತಾರೆ.
ಅವ್ರಿಗೆ ಏನೇನೋ ಏನು ಒಂದು ಹಿಂದುತ್ವ ಹೇಳ್ತಾರ, ಒಂದು ರಾಷ್ಟ್ರವಾದ ಹೇಳ್ತಾರ, ಜೈ ಶ್ರೀರಾಮ್ ಅನ್ಕೊಂಡು ಮುಂಜಾನೆ ಸಂಜೆತಕ ಅಡ್ಡಾಡ್ತಾರ, ಅವ್ರು ವಾಪಸ್ ಮನೆಗೆ ಹೋದ್ರೆ ಏನು ಶತ್ರು ಅಂತ ಅನ್ನಭಾಗ್ಯ ಅಷ್ಟು ಬಿಟ್ಟು ಏನೂ ಇರುದಿಲ್ಲ. ಈ ಸತಂತ್ರನು ಅವ್ರ ಗಾಡಿಗೆ ಡಿಸೇಲ್ ಹಾಕ್ಬೇಕಂದ್ರೆ ಅವ್ರ ಒಳಗಡೆ 200 ರೂಪಾಯಿ ಇಟ್ಕೊಂಡು ಡಿಸೇಲ್ ಹಾಕ್ಬೇಕು. ಅಂತ ಪರಿಸ್ಥಿತಿ ಐತಿ ಇಲ್ಲಿ. ಸಾಕಷ್ಟು ಯುವಕರನ್ನು ಓದಿರಿ, ಈ 20 ವರ್ಷದೊಳಗ ಯಾರಿಗೆ ಏನ್ ಅನುಕೂಲ ಆಗೈತಿ ಅನ್ನೋದನ್ನ ನಾವು ವಿಚಾರ ಮಾಡುವಂತ ಸಮಯ ಇದು. ಮಹಿಳೆಯರಿಗ ನಾವು ದೇಶದ ಭಕ್ತಿ ಬಗ್ಗೆ ವಿಚಾರ ಮಾಡೋದು ಬೇಡ. ನಮ್ಮ ಸಣ್ಣ ಸಣ್ಣ ಕುಟುಂಬಗಳ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಸಾಕು. 200 ರೂಪಾಯಿ ಬೇಕಂತೇಳಿ ನೀವು ಯಾರಿಗಾರು ಕೇಳ್ರಿ, ಇನ್ನೊಬ್ಬ ಒಮ್ಮೆ ಕೇಳ್ರಿ, ಯಾರೋ ಕೊಡ್ತಾರೇನ್ರಿ? 2000 ರೂಪಾಯಿ ಬಹಳ ದೊಡ್ಡ ಯೋಜನೆ ಇದು. ನಮ್ಮ ಮನೆ ಮನೆಗೆ ಬಂದು ಮುಟ್ಟಾಕತೈತಿ ಅಂತಂದ್ರ ನಾವ ಋಣದೊಳಗನೆ ಇರ್ಬೇಕ್ರಿ. 70 ವರ್ಷದೊಳಗೆ ಏನ್ ಮಾಡೋರ ಏನ್ ಮಾಡ್ಯಾರ ಅಂತ ಕೇಳ್ತಾರ. 70 ವರ್ಷದೊಳಗೆ ಯಾವ್ದೋ ಅನುಕೂಲ ಆಗ್ಯಾವ ವಿಚಾರ ಮಾಡ್ರಿ. ಒಂದು ಪೆನ್ಷನ್, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ, ಮಕ್ಕಳಿಗೆ ಬಿಸಿ ಊಟ, ಬಾಣಕಿಯರಿಗೆ ಮಧ್ಯಾಹ್ನ ಊಟ, ಶಿವಭಾಗ್ಯ, ಎಲ್ಲವನ್ನು ಹಿಡಿದ ಈ 5 ಭಾಗ್ಯಗಳನ್ನು ಹಿಡಿದ 8-10 ಸಾವಿರ ಬರುವಂತ ಕುಟುಂಬಕ್ಕೆ ಅನುದಾನ ಸಿಗುವಂತ ಸಮಯ ಇದು. ಇಲ್ಲಿ ಯಾರು ಬಿಜೆಪಿ ಯಾರು ಕಾಂಗ್ರೆಸ್ ಅಂತ ನೋಡ್ಲಿಲ್ಲ, ಯಾರು ಸಣ್ಣವರು ದೊಡ್ಡವರು ಅಂತಲೂ ನೋಡ್ಲಿಲ್ಲ. ಅದನ್ನ ಮನೆ ಮನೆಗೆ ಮುಚ್ಚುವಂತ ಕಾರ್ಯಕ್ರಮವನ್ನು ನಮ್ಮ ಲೀಡರ್ಸ್ ಆಯ್ತು, ನಮ್ಮ ಹಿರಿಯ ರೈತರು ಅದನ್ನು ಮಾಡಿದ್ರು. ಆದ್ರೆ ಹೋಗ್ತಕ್ಕ ಮನೆ ಜಾಸ್ತಿಯಾಗಿ ಮನೆ ಬಿದ್ದವ್ರಿ, ಅವಾಗ ಏನ್ ಮಾಡಿದ್ರು ಬಿಜೆಪಿ ಯಾರಿದ್ರು ಅವ್ರಿಗೆ 100 ಮನೆ ಹಾಕಿದ್ರು. ಅಪ್ಪಿತಪ್ಪಿ ಕಾಂಗ್ರೆಸ್ ಯಾರಿದ್ರು ಒಂದು ಮನೆ ಆಗಿತ್ತಂದ್ರೆ ರಾತ್ರಿ ಬಂದು ಪಾರ್ಟಿ ಜಾಯಿನ್ ಆಗ ಮುಂಜಾನೆ ಕೊಡ್ತೀವಿ ಅಂತ ಹೇಳಿದ್ರು. ಯಾರೋ ಒಬ್ರು ಧೈರ್ಯ ತಗೊಂಡು ನಾನು ಪಾರ್ಟಿ ಜಾಯಿನ್ ಆಗಂಗಿಲ್ಲ ಅಂದ್ರೆ ಮುಂಜಾನೆ ಅದನ್ನು ಕ್ಯಾನ್ಸಲ್ ಮಾಡಿ ಬೇಕೋ ಬಿಟ್ಟು ಅವರಿಗೆ ಕೊಟ್ಟುಕೊಂಡ್ಬೋದು. ಈ ಸತ ಬರಗಾಲ ಬಿದ್ದೈತ್ರಿ. ನಮ್ಮ ಸಿದ್ದರಾಮಯ್ಯ ಅವರು ತಮ್ಮ ಮಿನಿಸ್ಟರ್ಸ್ MLAಗಳನ್ನ ಕರ್ಕೊಂಡು ಹೋಗಿ ನೋಡಿ ಅವ್ರ ಕಡೆ, ಹಿಂಗ ಒಮ್ಮೆ ಬರಗಾಲ ಬಿದ್ದೈತಿ, ಒಮ್ಮೆ ಮಳೆ ಜಾಸ್ತಿ ಆಗಿ ನಮ್ಮ ಕ್ಷೇತ್ರಕ್ಕೆ ಬಹಳ ಅನಾನುಕೂಲ ಆಗೈತಿ, ನಮ್ಮ ತೆರಿಗೆ ನಮ್ಮ ಹಕ್ಕನ್ನು ವಾಪಸ್ ಕೊಡಿ ಅಂತ ಕೇಳಿದ್ರು. ಅವಾಗ ಅವ್ರು ಒಪ್ಪಿದಾಗ ಅದನ್ನು ಸುಪ್ರೀಂ ಕೋರ್ಟಿಗೆ ಒಯ್ದು ಅಲ್ಲಿಂದ ಒಂದು ವಾರದಾಗ ಅದನ್ನು ತೆರಿಗೆ ಹಣವನ್ನು ವಾಪಸ್ ಕೊಡಕ್ಕೆ ಹೇಳಿದ್ರು. ಆದ್ರೆ ಮೋದಿ ಗವರ್ಮೆಂಟ್ ಕೊಟ್ಟಿದ್ದೀನ್ರಿ 3 ಲಕ್ಷ ಕೋಟಿ ಎಷ್ಟು ಅನುದಾನ. ಸಿದ್ದರಾಮಯ್ಯ ಅವ್ರನ್ನ ಒಂದು ಭಿಕ್ಷೆ ಬಿಡಕತ್ತಿವೆಲ್ಲ ನಿಮಗಂತ ಕೇಳಿದ್ರು. ಅವಾದರೆ ಏನಾರ ಒಂದು ಮಾತು ಮಾತಾಡ್ರಿ ಪ್ರಹ್ಲಾದ್ ಜೋಶಿ ಅವರು. ಈ ಪ್ರಹ್ಲಾದ್ ಜೋಶಿ ಅವ್ರ ವಿಷಯ ತಗೊಳ್ಳಿ, ಕೊರೋನಾದಾಗ ಯಾರ ಜೊತೆ ಬಂದು ನಿಂತಿರ್ರಿ? ಹೋಗ್ಲಿ, ನಮ್ಮ ಧಾರವಾಡಕ್ಕೆ ಏನಾರು ಅನುದಾನ ತಗೊಂಡ್ ಬಂದ್ರು, ಎಷ್ಟು ಮಂದಿ ಸತ್ರು, ಎಷ್ಟು ಮಂದಿಗೆ ಔಷಧ ಸಿಗ್ಲಿಲ್ಲ, ಎಷ್ಟು ಮಂದಿಗೆ ಹಾಸ್ಪಿಟಲ್ ಹೋದ್ರೆ ಹಾಸ್ಪಿಟಲ್ ಸಿಗ್ಲಿಲ್ಲ. ಅಂತ ಟೈಮ್ ಎಲ್ಲರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರಿ. ಯಾರೋ ಒಬ್ರು ಕೇಂದ್ರ ಮಂತ್ರಿ ಕರ್ಕೊಂಡ್ಬಂದ್ರು, ಮಳಿ ಮಣಿ ಮಳಿ ಬಾಳಾಗಿ ಮಣಿ ಬಿದ್ದು ಎಷ್ಟೋ ಈಗ ನಾವು ಹೋದ್ರೆ ಕೇಳಿದ್ರು ನಮಗೊಂದು ಮನಿ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ನಮ್ಮ ಕ್ಷೇತ್ರದೊಳಗೆ ನಾವು ಬಹುತೇಕ ಧಾರವಾಡದೊಳಗೆ ಅಡ್ಡಾಡಿದ್ರೆ ರೋಡ್ ಕೇಳ್ತೀರಿ, ಕರೆಂಟ್ ಕೇಳ್ತೀರಿ, ನೀರು ಕೇಳ್ತೀರಿ, ಮನಿ ಕೇಳ್ತೀರಿ. ಇದ್ರ ಬಗ್ಗೆ ಒಂದು ಮಾತನ್ನು ಪ್ರಹ್ಲಾದ್ ಜೋಶಿ ಅವ್ರು ಮಾತಾಡಂಗಿಲ್ಲ. ಹಂಗಂದ್ಮೇಲೆ ನಾವು ಯಾಕೆ ಓಟ್ ಹಾಕ್ಬೇಕ್ರಿ ಅವರಿಗೆ? ನಾವು ತಿಳ್ಕೋಬೇಕಾಗಿತ್ತು, ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಸಾಕಷ್ಟು ಮಂದಿ ಹೆಣ್ಮಕ್ಳು ಇದೀರಿ, ಗಂಡ್ಮಕ್ಳಿಗಂತೂ ಗೊತ್ತಾಯ್ನೇ ಇರ್ತೈತಿ. ಕ್ರಿಯಾ ಯೋಜನೆ ಮಾಡ್ತಾರೆ ಇಲ್ಲಿ ಗ್ರಾಮ ಪಂಚಾಯತಿ ಒಳಗೆ. ಕ್ರಿಯಾ ಯೋಜನೆ ಮಾಡಿದಾಗ ಅದಕ್ಕೆ ಅನುದಾನ ಸಾಕಿಲ್ಲ ಅಂತಂದ್ರೆ ಎಲ್ಲೆಲ್ಲಿ ಅವ್ರ ಕಡೆ ಹೋಗ್ತಾರೆ? ಎಲ್ಲೆಲ್ಲಿ ಅವ್ರಿಗೆ ಸಾಕಿಲ್ಲ ಅಂದ್ರೆ MP ಕಡೆ ಹೋಗ್ತಾರೆ. ಆದ್ರೆ ನಮ್ಮ ಕ್ಷೇತ್ರದೊಳಗೆ ಹೆಂಗೈತಿ ಅಂತಂದ್ರೆ ಎಲ್ಲಿ ಬಿಜೆಪಿಗರೇ ಇರ್ತಾರಲ್ರಿ MLAಗಳು, ಗ್ರಾಮ ಪಂಚಾಯತಿ ಇರ್ತಾರ, ಅಲ್ಲಿ ಅನುದಾನ ಬರ್ತೈತಿ. ಕಾಂಗ್ರೆಸ್ ಇದ್ದಲ್ಲಿ ಬರಂಗೇ ಇಲ್ಲ, ಏನ್ ಕೇಳಿದ್ರು ಒಂದು ಗಿಡ ಹಚ್ಚಬೇಕಂದ್ರೂ ಅನುದಾನ ಇಲ್ಲಂತಾರೆ, ಒಂದು ನರ ಹಾಕ್ಬೇಕಂದ್ರೂ ಅನುದಾನ ಇಲ್ಲಂತಾರೆ. ಮತ್ ಯಾಕೆ ಹಾಕ್ಬೇಕ್ರಿ ಅವ್ರಿಗೆ? ನಮ್ಮವ್ರ ನಮ್ಮ ಊರವ್ರನ್ನ ನಮ್ಮ ಮನೆಯವರಾದವ್ರನ್ನ ನಾವು ಏನಾದ್ರು ಓಟ್ ಹಾಕಿ ಗೆಲ್ಸಿದ್ವಿ ಅಂತಂದ್ರೆ ಕೈ ಹಿಡಿದು ಕೇಳ್ಬಹುದು. ಮೊನ್ನೆ ವಿಧಾನಸಭಾ ಇಲೆಕ್ಷನ್ ಆಯ್ತು, ನಮ್ಮ ಮನೆಯವರನ್ನು ಒಂದು ವಿಧಾನಸಭಾದೊಳಗೆ ನಿಂತ್ಕೊಂಡು ನಮ್ಮ ಕ್ಷೇತ್ರದ ಒಂದೊಂದು ಸಮಸ್ಯೆಗಳನ್ನ ಬಿಡಿ ಬಿಡಿಯಾಗಿ ಹೇಳಿ ಹೇಳಿದಾಗ ನಮ್ಗೆ 25 ಕೋಟಿ ನಮ್ಮ ಹೊಲದ ನಮ್ಮ ಹೊಲದ ಸಿಗ್ ಬಂದವ. ಆದ್ರೆ ಜೋಶಿಯವರಿಗೆ ಒಂದು ಕಾರಣ ಬೇಕ್ರಿ, ಯಾರಾದ್ರ ಸತ್ತಿರ್ಬೇಕು, ಒಂದು CBI ಕೇಸ್ ಆಗಿರ್ಬೇಕು, ಅದು ವೋಟ್ ಬ್ಯಾಂಕ್ ಆಗಿರ್ಬೇಕು. ಅವಾಗೆಲ್ಲ ಕೇಂದ್ರದ ಮಂತ್ರಿಗಳನ್ನ ಕರೆಸ್ತಾರೆ ಅವರು. ನೀವು TV ಒಳಗೆ ಪೇಪರ್ ನಾಗ ನೋಡ್ತಿರ್ಬೋದು, ಈ ದಿವಸ ಹುಬ್ಬಳ್ಳಿಗೆ ಒಬ್ಬರಿಂದ ಒಬ್ರು ಬಂದು ಬಿಡ್ತಾರ್ರಿ ಕೇಂದ್ರ ಮಂತ್ರಿಗಳು. ಇದರಿಂದ ಯಾರಿಗೆ ಉಪಯೋಗ? ಪ್ರಹ್ಲಾದ್ ಜೋಶಿ ಅವ್ರಿಗೆ ಬಿಟ್ಟು ಯಾರಿಗಾರು ಉಪಯೋಗ ಐತೇನ್ರಿ ಇರೋದಿಂದ? ಯಾಕಂದ್ರ ಆ ಕೇಸ್ ಆದ ಒಂದೇ ತಾಸೊಳಗ ಪೊಲೀಸ್ ಮಾಡೋ ಕೆಲಸ ಮಾಡಿದ್ರು, ಕಾನೂನು ಮಾಡುವಂತ ಕೆಲಸ ಕಾನೂನು ಮಾಡಕತ್ತೈತಿ. ಆದ್ರೂ ಈಗ ಇಲೆಕ್ಷನ್ ಬಂದೈತಿ, ಹಿಂದೂ ಮುಸ್ಲಿಂ ಮಾಡ್ಬೇಕು, ಅವ್ರೀಗ ಜಾತಿ ಒಳಗೆ ಓಡ ಪುಟ್ಟಿಸ್ಬೇಕ, ಓಟ್ ಹಾಕಿಸ್ಕೋಬೇಕು. ಇದು ಬಿಟ್ಟರೆ ಅವ್ರ ಕಡೆ ಏನೇನು ಒಂದು ವಿಷಯನೇ ಇಲ್ಲ. ಈಗ ಸತ್ತಕ ಇಲೆಕ್ಷನ್ ಬಂದೈತಿ, ನಾನು ಸಾಕಷ್ಟು ಗಳಿಸ್ಕೊಂಡ್ ಕೊಟ್ಟೇನಿ, ಕತ್ತಲ ರಾತ್ರಿ ಮಾಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಾರೆ ಅವರು.
ಏನ್ ಮಾಡ್ತೀರಿ? ಒಂದು ಒಟ್ಟಿಗೆ 200 ಕೊಡ್ತಾರ, 300 ಕೊಡ್ತಾರ, ಇಲ್ಲಾಂದ್ರೆ 20,000 ಕೊಟ್ರೂ ಅದು ಕಡಿಮೆನ. ನಮಗ್ ಇಲ್ಲೇನಾಗ್ತದೆ, ನಮ್ ಖಾತೆಗೆ 124,000 ರೂಪಾಯಿ ಬರ್ತೈತಿ. ನಮಗೆ ತಿಂಗಳಿಗೆ ಒಂದು 20,000 ರೂಪಾಯಿ ಕೊಟ್ರೆ ನಾವ್ ಏನ್ ಮಾಡ್ತೀವ್ರಿ? ತಡಕಿಲ್ಲ ಕಣ್ಣು ಮುಚ್ಕೊಂಡ್ರಿಗೆ ಚಿನ್ನ ಖರ್ಚು ಮಾಡ್ತೀವಿ. ಆದ್ರೆ ಇಲ್ಲಿ ನಮಗ ಹಂತ ಹಂತವಾಗಿ ಇದು 100,000 833 ರೂಪಾಯಿ ಮತ್ತಿದು 2,000 ರೂಪಾಯಿ. 10,000 ರೂಪಾಯಿ ನಮ್ಮ ಖಾತೆಗೆ ಬಂದಾಗ ನಾವ್ ಏನೇನ್ ಮಾಡ್ಬೋದು? ನಿನ್ನೆ ಗರಗದಾಗ ಒಬ್ಬ ಹೆಣ್ಣವ ಬೆಟ್ಟಾಗಿದ್ಲು. ನಿಮ್ಮ ಪುಣ್ಯದಿಂದ ನೀವು ಬಹಳ ಹೋರಾಡಿದ್ರಿ, ಕಾಂಗ್ರೆಸ್ ಬಂತು, ನನಗೂ ಬಹಳ ಅನುಕೂಲ ಆಗೈತಿ, 2,000 ರೂಪಾಯಿ ಬರೋದ್ರಿಂದ ಬಳಿ ವ್ಯಾಪಾರ ಶುರು ಮಾಡಿನ ಅಂತ ಹೇಳಿದ್ರು. ಇಂತ ಹೆಣ್ಮಕ್ಳು ಸಾಕಷ್ಟು ಅದರ. ಒಂದೊಂದು ಮನೆ ತಂದಾಗ ಅಂತರು ರೀ ಗಂಡ್ಮಕ್ಳು ಇಲ್ಲದಂತ ಪರಿಸ್ಥಿತಿ ಇದಾವ. ಒಂದೊಂದು ಮನೆ ತಂದೊಳಗ ಗಂಡ್ಮಕ್ಳು ಕುಡಿತಿರ್ತಾರ, ಹೆಣ್ಮಕ್ಳು ದುಡಿತಿರ್ತಾರ. ಮೊದ್ಲಿಗೆ ನಾವು ಮೊದ್ಲೇ ಜೊತೆ ಇಲೆಕ್ಷನ್ ಮಾಡಿದಾಗ ನಾವು ಸಾಹೇಬ್ರ ಜೊತೆ ಜಗಳತ್ತೆ, ಗುಡಿಗಳು ಯಾಕೆ ಕಟ್ಟಿಸ್ತೀರಿ, ಅದಕ್ಕೊಂದು ಕಟ್ಟಿ ಕಟ್ಟಿಸ್ತೀರಿ, ಎಲ್ಲ ಗಂಡ್ಮಕ್ಳು ಅಲ್ಲೇ ಚಕ್ರ ಆಡ್ಕೊಳ್ತಾರ, ಹೆಣ್ಮಕ್ಳು ನೋಡಿದ್ರೆ ಹೊರದಾಗಿರ್ತಾರ. ನಾ ಬಹಳಷ್ಟು ಅವರಿಗೆ ಕೇಳ್ತಿದ್ದೆ, ಅವ್ರು ಮಾಡೋ ಕೆಲಸ ಮಾಡ್ಕೊಂಡು ಕೂತಿರ್ತಾರ ಅಂತ ಅವ್ರು ನನಗೆ ಅನ್ಸಿದ್ರು. ಆದ್ರೆ ಹೆಣ್ಮಕ್ಳು ಕೈಯಾಗ ಕೊಟ್ರ ಒಬ್ರು ಹೇಳ್ತಾರೆ, ನಾ ಗಿರಣಿ ತಗೊಂಡು ಜೀವನ ಮಾಡಕತ್ತೀನಿ ಅಂತ ಹೇಳ್ತಾರ. ಒಬ್ಬಕ್ಕೆ ಹೆಣ್ಮಗಳು ತರಕಾಯಿ ಮಾರಿ ಅಕ್ಕಿನ ಜೀವನ ನಡ್ಸಕತ್ತಾರ. ಮೊದ್ಲು ಏನ್ ಮಾಡ್ತಿದ್ದೆ ಅಂತ ಕೇಳಿದ್ರೆ ನಾ ಭಿಕ್ಷಾ ಬೇಡ್ಕೊತ, ಈಗ 2,000 ರೂಪಾಯಿ ಬಂದಾಗಿಂದ ಹೋಲ್ಸೇಲ್ ಆಗಿ ತಾರಿಕಾಯಿ ತಂದು 5 ರೂಪಾಯಿ ಒಂದು ತಾರಿಕಾಯಿ ಮಾಡ್ತೇನೆ, ಈಗ ಮಕ್ಕಳು ಬೇಡ ಸೊಸಿನೂ ಬೇಡ, ನನ್ನ ಜೀವನ ನಾನು ನಡ್ಸಾತೀನಿ ಅಂತ ಹೇಳ್ತಾ. ಹಿಂಗ ಸಾಕಷ್ಟು ಉದಾಹರಣೆಗಳಾದವ. ಈಗ ಸದ್ಯಕ್ಕೆ ನೀವು ಕಾಂಗ್ರೆಸ್ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಹೆಣ್ಮಕ್ಳ ಕಡೆ ಬರ್ತೈತಿ? ಒಂದ್ ಮನಿ ನಡಿಬೇಕಂದ್ರೆ ಒಂದು ಹೆಣ್ಮಗಳಿಂದ ಶಕ್ತಿ ತುಂಬಿದ್ರೆ ಗಂಡ್ಮಕ್ಳು ಹೋಗಿ ಏನಾರು ಮಾಡ್ಬೋದು ಹೊರಗೆ. ಆಗ ಈಗಿಂದ ನನ್ನವ್ರು ಮಾತಾಡಿದ್ರು, ಹೊಳೆ ಅಡಕಲಿ ಅಣ್ಣರು ಮಾತಾಡಿದ್ರು, ಅವೆಲ್ಲ ಬಹಳ ಸೂಕ್ಷ್ಮ ವಿಷಯ ಅದು. ಇವ್ರಿಗೆ ಬಿಸ್ನೆಸ್ ಮಾಡೋರಿಗೆ ತಿಳಿಯಂಗಿಲ್ಲ ಅದು. ಯಾಕಂದ್ರೆ ಮುಂಜಾನೆ ಎತ್ತು ರೊಟ್ಟಿ ಪಲ್ಯ ತಿನ್ ಹೊರಗೆ ಹೋಗೋರ್ಗೆ ಗೊತ್ತಾಗುದ, ಮುಂಜಾನೆ ರೇಷನ್ ಇಲ್ಲ ಅಂತಂದ್ರೆ ಅಡಿಗೆನೇ ಇರಂಗಿಲ್ಲ. ಇಂಥ ಪರಿಸ್ಥಿತಿ ನಮ್ಮ ಹಳ್ಳಿಗಳಲ್ಲಿ ಅದಾವ. ಬಹಳಷ್ಟು ಯುವಕರು ಏನು ಜೈ ಶ್ರೀರಾಮ್ ಅಂತಾರ, ಮೋದಿ ಅವ್ರ ಹೆಸರು ತಗೊಂತಾರ, ಎಲ್ಲಾನು ಆಯ್ತು ರೀ ಕರೆಕ್ಟ್. ಆದ್ರೆ ಮೋದಿ ಅವ್ರ ಮುಖ ನೋಡಿ ವೋಟ್ ಹಾಕೋದು ಬೇಡ. ಮೋದಿ ಅವ್ರು ಇಲ್ಲಿ ಬಂದ ನಿಂದಿರ್ತಾರಂದ್ರೆ ಅವ್ರಿಗೂ ವೋಟ್ ಹಾಕೋದು, ಅವ್ರು ಬರ್ತಾರೆ ಅಂದ್ರೆ ನಾವು ನೀವು ಕೂಡ ವೋಟ್ ಹಾಕೋದು. ಅವ್ರ ಮುಖ ನೋಡಿ ವೋಟ್ ಹಾಕಿದ್ವಿ ಅಂತಂದ್ರೆ ಅವರು ಬರಂಗಿಲ್ಲ, ಅವ್ರ ಮುಖ ನೋಡಿ ವೋಟ್ ಹಾಕಿಸ್ಕೊಂಡು ಅವ್ರು ಬರಂಗಿಲ್ಲ ಅಂದ್ರೆ ಅವ್ರು ಯಾಕೆ ಹಾಕ್ಬೇಕು ವೋಟ್? ಇದನ್ನ ತಾವು ತಿಳ್ಕೊಬೇಕು. ಇದು ಶೇಡಿನ ರಾಜಕಾರಣ ಯಾವಾಗ ಶುರು ಆಯ್ತಂದ್ರೆ ನಮ್ಮ ಮನೆಯವರಿಗೆ 2 ಇಲೆಕ್ಷನ್ ಗೆ ಟಿಕೆಟ್ ಸಿಕ್ಕಿತ್ತು ಲೋಕಸಭಾದ. ಒಂದು ಸತ ನಾವು 12 ದಿವಸಕ್ಕೆ ಇಲೆಕ್ಷನ್ ಮಾಡಿದ್ರಿ, ಒಂದ್ ಸತ 17 ದಿವಸದಾಗ ಮಾಡಿದ್ವಿ. ಇವತ್ತು ವಿನೋದ ಅತಿಥಿ ಅವ್ರು ಬರ್ಬೇಕಿತ್ತು, ಆದ್ರೆ ಅವ್ರ ಅಕ್ಕನ್ನ ಕರ್ಕೊಂಡ್ ಬಂದ್ರಿ ನಾವು. ಯಾಕಂದ್ರ ಎಲ್ಲರೂ ವಿನೋದ ಅತಿಥಿ ಅವ್ರು ನೋಡಿಲ್ಲ ಅಂತಾರೆ. ಆದ್ರೆ ಜೋಶಿ ಅವ್ರು ಎಷ್ಟು ಮಂದಿ ನೋಡಿದ್ರಿ? ಜೋಶಿ ಅವ್ರನ್ನೂ ಯಾರು ನೋಡಿಲ್ಲ. ಆದ್ರೆ ವಿನೋದ ಅತಿಥಿ ಅವ್ರ ಪರವಾಗಿ ನಮ್ಮ ನಮ್ಮ ಏನು ಧಾರವಾಡದ ಎಲ್ಲಾ ಎಲ್ಲೆಲ್ಲಗಳು ನಿಂತಾರೆ. ನಾವು ನಿಂತೀರಿ, ನೀವು ನಿಂತೀರಿ, ಮತ್ಯಾರು ಬೇಕಿಲ್ಲ. ಇದನ್ನ ತಿಳ್ಕೊಳ್ಬೇಕಂತಂದ್ರೆ ನಮಗ್ ಬೇಕಾದವ್ರ ಬಗ್ಗೆ ನಾವು ಎಷ್ಟೇ ಹೋರಾಡಿದ್ರು ಎಷ್ಟೇ ಮಾಡಿದ್ರು ಅವ್ರು ನಮ್ಮ ಬಗ್ಗೆ ನಿಂದ್ರೆ ನಮ್ಮ ಪರವಾಗಿ ನಿಂತಿರ್ತಾರೆ. ಅವ್ರು ಯಾರು ಬಂದು ನಮ್ಮ ಪರವಾಗಿ ನಿಂದ್ರಂಗಿಲ್ಲ. ಇಲ್ಲಿ ಬಿಜೆಪಿ ಯುವಕರು ನಾವು ರ್ಯಾಲಿ ಮಾಡ್ಬೇಕಾದ್ರೆ ನಮ್ದು ಓಟ್ ಹಿಂಗ್ ಹಿಂಗ್ ಅಂತ ಮಾಡ್ತಾರ. ನಮ್ಮ ಮನೆಯೊಳಗೆ ನಳ ಶುರು ಮಾಡಿದ ಕೂಡ ನೀರು ಬರ್ತಾವ. ಈಗ ಆದ್ರೆ ಸ್ವಲ್ಪ ದುಡಿದು ನಮ್ಮ ಜೀವನ ನಾವು ನಡೆಸ್ಕೊಂಡಿರ್ತೀವಿ. ಆದ್ರೆ 60-70 ವರ್ಷದಿಂದ ಬಡ ಕುಟುಂಬಗಳು ರೈತಾಪಿ ಕುಟುಂಬದಿಂದ ಬಂದವ್ರಿಗೆ ಬಹಳಷ್ಟು ಅನಾನುಕೂಲ ಐತಿ, ಅದು ಮಾನ್ಯತೆ. ಈಗ ಸದ್ಯಕ್ಕೆ ನಮ್ಮ ಜನರಿಗೆ ಇಷ್ಟು ಉಪಯೋಗ ಆಗಾಕತ್ತೈತಿ, ನನಗಂತೂ ಬರಂಗಿಲ್ಲ 2,000 ರೂಪಾಯಿ. ಆದ್ರೆ ಇಷ್ಟೊಂದು ಮಂದಿ ಹೆಣ್ಮಕ್ಳಿಗೆ ಇಷ್ಟೊಂದು ಕುಟುಂಬಗಳಿಗೆ ಬರ್ತೈತಿ ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ಇಷ್ಟೊಂದು ಉಪಯೋಗ ಆಗಾಕತ್ತೈತಿ ಅಂತ ನನಗೆ ಬಹಳ ಖುಷಿ ಐತಿ. ನನ್ನ ಕಷ್ಟದೊಳಗೆ ನಮ್ಮ ಕಷ್ಟದೊಳಗೆ ತಾವೆಲ್ಲರೂ ನಿಂತೀರಿ. ನಮ್ಗೆ ಇಷ್ಟು ಅನುಕೂಲ ಆಗೈತಲ್ಲ ನಿಮ್ಮೆಲ್ಲರ ಜೊತೆಗೆ ನಿಂದ್ರಾಕ, ಅದು ನನ್ನ ಖುಷಿ ಐತಿ. ಯುವಕರು ತಿಳ್ಕೊಬೇಕಾಗಿದ್ದು ಇಷ್ಟೇನೇ ರೀ, ಇಲ್ಲಿ ಯಾವುದು ಜಾತಿ ಮತ ಏನೂ ಬೇಡ. ನಮ್ಮ ರೈತರಿಗೆ ಅನುಕೂಲ ಆಗುವಂಥದ್ದು ಬೇಕು. ನಮ್ಮ ರೈತರಿಗೆ 6,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಅವರು, 3 ಕಂತದೊಳಗೆ 2,500 ರೂಪಾಯಿ ಕೊಡ್ತಾರೆ. ಒಂದು ಕೈಯೊಳಗೆ 6,000 ರೂಪಾಯಿ ಕೊಡ್ತಾರೆ, ಇನ್ನೊಂದು ಕೈಲ ಏನ್ ಮಾಡ್ತಾರ್ರಿ, ಗೊಬ್ಬರದ್ದು ಡೀಸೆಲ್ದು ಏನು ಕಾರುಗಳದ್ದು ಬೀಜದ್ದು 100 ಪಟ್ಟು ಜಾಸ್ತಿ ರೇಟ್ ಮಾಡ್ರಿ. ಇದು ಎಲ್ಲಿ ಸಾಲ್ತತ್ರಿ? 6,000 ರೂಪಾಯಿ ಎಲ್ಲಿ ಸಾಲ್ತೈತಿ? ಮೊದ್ಲು 370 ರೂಪಾಯಿ ಇದ್ದ, ಈಗ 1,300 ರೂಪಾಯಿ ಆಗೈತಿ. ಇವೆಲ್ಲ ಸುಳ್ಳು ಭರವಸೆ ರೀ. ಒಮ್ಮೆ ಹುಚ್ಚಾದ್ರಿ, ನಾವು 2ನೇ ಸತ್ತಾಗ್ರಿ, 3ನೇ ಸತ್ತಾಗ್ರಿ, 4ನೇ ಬಾರಿ ಆಗ್ಲಿ, ಈಗ 5ನೇ ಸತಿ ಏನಾದ್ರು ಹುಚ್ಚಾಕ್ಬಿಟ್ರೆ ನಾವು ಸಂವಿಧಾನನ ಬದಲಿಸ್ಕೊಂಡಿರ್ತಾರ ಅವರು. ಇವತ್ತು ನಾನು ಇಲ್ಲಿಂದ ನಿಂತ್ಕೊಂಡು ಓಟ್ ಕೇಳ್ತೀನಿ, ನೀವು ಓಟ್ ಹಾಕ್ತೀವಿ, ನಾಳೆ ಇದೇ ಪರಿಸ್ಥಿತಿ ಬರಕ್ಕಿಲ್ಲ.
ಹಿಂದಿನ ಕಾಲದಾಗ ಏನಿತ್ತು ರಾಜಕೀಯ ಹಂದನ ಆಗ್ಬೋದು. ದಯವಿಟ್ಟು ತಾವೆಲ್ಲರೂ ವಿನೋದ ಸೂಟಿಯವರ ಪರವಾಗಿ ಕಾಂಗ್ರೆಸ್ಗೆ ನಿಮ್ಮ ಮತವನ್ನ ಹಾಕ್ಬೇಕು. ಇದು ಒಂದು ಋಣದಿಂದ ನಂತರ ಹಾಕ್ಬೇಕು. ಯಾಕಂದ್ರೆ ನಮ್ಮ ಹಳ್ಳಿ ಜನ ಬಹಳ ಮುಗ್ಧರು. ನಾವು ಒಂದು ವಾಟೆ ನೀರಿಂದ ಲೆಕ್ಕ ಇಡ್ತೀವಿ ಅಂತಂದ್ರೆ ಇಲ್ಲಿ ಕೊಡುವಂತ ಸೌಲಭ್ಯಗಳ ಬಗ್ಗೆ ನಾವು ಬಹಳಷ್ಟು ವಿಚಾರ ಮಾಡಬೇಕಾಗಿದ್ದು. ನಮ್ಮ ಯುವಕರಿಗನ್ನು ಈ ಸತ ಕೇಂದ್ರ ಸರ್ಕಾರದಿಂದ 1,00,000 ರೂಪಾಯಿ ತಮ್ಮ ಭವಿಷ್ಯವನ್ನ ರೂಪಿಸ್ಕೊಳಕತ್ತಾರೆ. 100 ಡಿಗ್ರಿ ಆದವರ್ಗ ಯಾರಿಗೆ ಅರ್ಹತೆ ಇರ್ತೈತಿ ಅವರಿಗೆ 1,00,000 ಗೌರ್ಮೆಂಟ್ ನೌಕರಿಗಳನ್ನ ಕೊಡ್ತೀವಿ ಅಂತಲೂ ಭರವಸೆ ಕೊಡಕತ್ತಾರೆ. 25,00,000 ರೂಪಾಯಿ ಏನು ಸರ್ಕಾರದಿಂದ ನಮಗ ಸಹಾಯದನ್ನ ನಮ್ಮ ಆರೋಗ್ಯ ದೃಷ್ಟಿಯಿಂದ ಮನೆಯೊಳಗ ಯಾರಿಗೂ ಏನಾದ್ರು ಅನಾನುಕೂಲ ಇತ್ತು ನಾವು ಎಲ್ಲೇ ತೋರಿಸ್ಕೊಳ್ಳಿ ಆದ್ರೆ 25,00,000 ರೂಪಾಯಿ ನಮಗ ಸಹಾಯಧನ ಸಿಗುವಂತ ಭರವಸೆ ಕೊಡಕತ್ತಾರ. ಇನ್ನೇನ್ ಬೇಕ್ರಿ, ಈಗೆಲ್ಲ ಕಡೆ ಹೆಣ್ಮಕ್ಳು ಬೈಕದವರೆಲ್ಲ ಅಂತಿರ್ತಾರ, ಎಲ್ಲಾ ಕೊಡದ್ ಕೊಟ್ಟು ಬಿಟ್ಟಿರಿ, ಕೇಳಿದ್ ಕೊಟ್ಟು ಬಿಟ್ಟಿರಿ, ಇನ್ನೇನೈತಿ ನಿಮ್ ಜೊತೆಗೆ ಇರ್ತೀವಿ ನಾವ್ ಅಂತ ಹೇಳ್ತಿರ್ತಾರ. ಇದು ನಮಗ ನೀವು ಎಷ್ಟೋ ಪಾಪ ಅನ್ರಿ, ಸಾಹೇಬ್ರ ಬಗ್ಗೆ ಕಾಳಜಿ ತೋರಿಸ್ರಿ, ಅವ್ರು ಹೊರಗದಾರ, ನೀವು ಹೆಂಗ್ ಮಾಡ್ತೀರಿ ಅಂತ ಅಂತಿರಲ್ಲ, ಇದಷ್ಟೇ ಸಾಲದು. ನೀವು ಓಟ್ ಹಾಕಿ ಯಾವತ್ತು ನಮ್ಮ ಕಾಂಗ್ರೆಸ್ ಇಂದ ಗೆಲ್ಲಿಸ್ತೀರಿ, ಈ ಕುತಂತ್ರ ರಾಜಕಾರಣ ಯಾವಾಗ ಬಂದಾಗ್ತತಿ ಅವಾಗ ನಮಗ ರಾಜಕೀಯ ಧೈರ್ಯ ಸಿಕ್ತತಿ, ಶಕ್ತಿ ಸಿಕ್ತತಿ. ಇದು ಸಿಕ್ಕಾಗ ಮಾತ್ರ, ರಾಜಕೀಯ ಶಕ್ತಿ ಇದ್ದಾಗ ಮಾತ್ರ ಇವನ್ನೆಲ್ಲವನ್ನು ಬಂದ್ ಮಾಡಕ್ ಸಾಧ್ಯ. ದಯವಿಟ್ಟು ತಾವು ಎಲ್ಲರೂ ವಿನೋದ ಸೂಟಿಯವರಿಗೂ ಅವರ ಕ್ರಮ ಸಂಖ್ಯೆ 2, 7ನೇ ತಾರೀಕು ಏನೇ ಕೆಲಸ ಇರಲಿ ಮೊದಲು ಓಟ್ ಹಾಕ್ಕೊರಿ, ಆಮೇಲೆ ಮುಂದಿನ ಕೆಲಸ ಮಾಡ್ಕೊರಿ. ಮುಂದಿನ ದಿನಮಾನದಲ್ಲಿ ನಮ್ಮ ಮನೆಯವರು, ವಿನೋದ ಸೂಟಿಯವರು, ನಾವು ನೀವು ಕೂಡ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಾಳಜಿ ತಗೊಳ್ಳೋಣ. ಹಾಗೇನೆ ಏನೇ ಬಂದ್ರು ನಾವು ಇರ್ತೀವಿ ಅಂತ ತಮ್ಮೆಲ್ಲರಿಗೂ ಆಶ್ವಾಸನೆ ಕೊಡುತ್ತೆ. ನಾನು ಮಾತು ಮುಗಿಸ್ತೀನಿ.